ನಾಡಿನ ಜನತೆ ಹಾಗೂ ಬೆಳಗಾವಿ ಜನತೆಗೆ ಬೆಳಕಿನ ಹಬ್ಬ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭಾಶಯ ಕೋರುವವರು ಶಾಂತಿನಾಥ್ ಮಹಾವೀರ್ ಡ್ರೆಸ್ಸಸ್, ಸ್ಥಳ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಕೊಣ್ಣೂರು. ಜಿಲ್ಲೆಯ ನಾಯಕರು ಈ ಜವಾಬ್ದಾರಿ ಮುಗಿಸಿದ್ದಾರೆ. ಒಟ್ಟಾರೆಯಾಗಿ ಈ 5 ವರ್ಷ ಮುಗಿಸಿದ್ರೆ ಸರ್ವಸಾಧಾರಣವಾಗಿ 44 ವರ್ಷ ನನ್ನ ಜೀವನದ ಸಂಪೂರ್ಣ ಒಂದು ಸೇವೆಯನ್ನೇ ಬ್ಯಾಂಕಿಗೆ ಮಾಡಿದೆ ಅನ್ನೋದಂತ ಹೆಮ್ಮೆ ಇವತ್ತು ನನಗಿದೆ. ಸರ್, ಸಾಕಷ್ಟು ಗೊಂದಲಗಳ ಮಧ್ಯೆ ಅವಿರೋಧ ಆಯ್ಕೆ ಆಯಿತು, ಹೇಗೆ ಅನಿಸ್ತಾ ಇದೆ? ಗೊಂದಲ ಹೋದ ಸಲ ನಮ್ಮಲ್ಲಿ ನಾವು ಗೊಂದಲ ಮಾಡಿಕೊಂಡಿದ್ದು ಎಲ್ಲಿ ಕಟ್ಟಿಗೆ ಮುರಿದಿತ್ತು, ಯಾವ ಹಂತದಲ್ಲಿ ನಮ್ಮಲ್ಲಿ ತದ್ವಿರುದ್ಧವಾಗಿರ್ತಕ್ಕಂಥ ವಿಚಾರಗಳು ಬಂದಿದ್ದು. ಇದೇ ಒಂದು ಸಂಸ್ಥೆಯಲ್ಲೇ ಅಧ್ಯಕ್ಷ ಉಪಾಧ್ಯಕ್ಷ ಮಾಡುವಂಥ ಸಂದರ್ಭದಲ್ಲಿ ನಾವು ದೂರಾಗಿದ್ವಿ. 5 ವರ್ಷ ಎಲ್ಲರೂ ಅನುಭವಿಸ್ತಕ್ಕಂಥ, ಯಾರು ದೂರಾದವರು ಸಮೀಪದವರು ಎಲ್ಲರೂ ನಾವು ನಮ್ಮದೇ ಆಗಿರ್ತಕ್ಕಂಥ ಹಿಂಗೆ ಯಾಕಾಯ್ತು, ಯಾಕಾಯ್ತು, ಇದಾಗಬಾರ್ದಾಗಿತ್ತು ಅನ್ನುವಂಥ ವಿಚಾರವನ್ನು 5 ವರ್ಷದಿಂದ ಎಲ್ಲರೂ ಮೆಲುಕು ಹಾಕಿದ್ದೀವಿ. ಬಹುಶಃ ಅದು ನಮಗೆ ಅನುಭವಕ್ಕೆ ಬಂದದ್ದು ಒಂದು. ಎರಡರಿಂದ ಒಂದೇ ಪಕ್ಷದಲ್ಲಿ ಇದ್ದುಕೊಂಡು 3 ಭಾಗ ಆಗಿ ಹೋಗುವಂಥ ಸರಿಯಲ್ಲ ಅನ್ನುವಂಥ ಜನರ ಒಂದು ವಿಚಾರವೂ ಒಂದು. ಅದ್ರ ಜೊತೆಗೆ ವಿಶೇಷವಾಗಿ ಹೆಚ್ಚಿನ ಕಾಳಜಿಯನ್ನು ವಹಿಸಿರ್ತಕ್ಕಂಥವ್ರು ಸಂಘಟನೆಯವರು, ಜೊತೆಗೆ ಅದಕ್ಕೆ ಸಾಥ್ ಕೊಟ್ಟಿರ್ತಕ್ಕಂಥ ನಮ್ಮ ಪಕ್ಷ. ಹೌದು, ಸಂಘಟನೆಯವರು ಹೇಳೋದು ಸರಿಯದೆ, ಪಕ್ಷ ಹೇಳೋದು ಸರಿಯದೆ. ಒಂದೇ ಪಕ್ಷದಲ್ಲಿ 3 ಭಾಗಗಳನ್ನು ಮಾಡ್ಕೊಂಡು ಹೋದರೆ ನಾಳೆ ಕಾರ್ಯಕರ್ತರಿಗೆ ತಪ್ಪು ಸಂದೇಶ ಹೋಗ್ಬೋದು, ಹೋಗ್ತದೆ. ಅದನ್ನು ಸರಿ ಮಾಡ್ಕೊಳ್ಬೇಕು ಅನ್ನೋ ಕೆಲಸ ನೀವು ಮಾಡಬೇಕು ಅನ್ನೋಂಥ ಮಾತನ್ನು ಹೇಳಿ ಅವರು ಕೆಲವೊಂದು ವಿಷಯಗಳನ್ನ ಮಾರ್ಗದರ್ಶನ ಮಾಡಿದ್ದಾರೆ. ಇದನ್ನೇ ಮಾಡಿರಿ, ಇದನ್ನೇ ಮಾಡಿರಿ, ಇದನ್ನೇ ಮಾಡಿರಿ ಅಂತ ಎಲ್ಲೂ ಹೇಳಿಲ್ಲ, ಸಂಘಟನೆ ಹೇಳಿಲ್ಲ, ಪಕ್ಷನೂ ಹೇಳಿಲ್ಲ. ಬಟ್ ಒಂದು ಮಾರ್ಗದರ್ಶನ ಮಾಡಿದ್ದಾರೆ. ಆ ಮಾರ್ಗದರ್ಶನವನ್ನು ಅರ್ಥ ಮಾಡಿಕೊಂಡು ನಾವೆಲ್ಲ ಕೂಡಿ, ಹೌದು ಅವ್ರ ಹೇಳೋದು ಸರಿ ಅದ, ಈಗ ತಿದ್ಕೊಳ್ಳಿಕ್ಕೆ ಒಂದು ಅವಕಾಶ ಅದ, ಮತ್ತು ತಿದ್ಕೊಳ್ಳೋಣ ಅನ್ನೋಂಥ ವಿಚಾರದಾಗ ಎಲ್ಲರೂ ಕೂಡಿ ತಿದ್ಕೊಂಡು, ಇವತ್ತು ರಮೇಶ್ ಜಾರಕಿಹೊಳಿ ಇರ್ಬೋದು, ಉಮೇಶ್ ಕತ್ತಿಯವರು ಇರ್ಬೋದು, ಲಕ್ಷ್ಮಣ ಸವದಿಯವರು ಇರ್ಬೋದು, ಅಣ್ಣಾ ಸಾಹೇಬ್ ಜೊಲ್ಲೆಯವರು ಇರ್ಬೋದು, ಭರ್ಜನ್ ಜಾರಕಿಹೊಳಿ ಇರ್ಬೋದು, ಕೌಟಿ ಮಠ ಇರ್ಬೋದು, ದೊಡ್ಡಗೌಡರು ಇರ್ಬೋದು, ಅನೇಕ ಜನ ಎಲ್ಲರೂ ಕೂತ್ಕೊಂಡು ಈರಣ್ಣ ಕದಾಡಿಯವರು ಇರ್ಬೋದು, ಎಲ್ಲರೂ ಕೂಡ್ಕೊಂಡು ಇವತ್ತು ದಿವಸ ಅವ್ರು ಹೇಳೋದು ಸರಿ ಅದ, ಇದು ನಾವು ಸರಿ ಮಾಡ್ಕೊಳಕ್ಕೆ ಒಂದು ಅವಕಾಶ ಅದ, ಸರಿ ಮಾಡ್ಕೊಳೋ ಅನ್ನೋ ಮಾತಿನಲ್ಲಿ. ಯಾಕಂದ್ರೆ ಕುಬಸಕ್ಕೆ ಅಡುಗೆ ಊಟ ಮಾಡಿಸ್ತಾರೆ, ಮದುವೆಗೆ ಬಂದ್ರಿಗೆ ಒಂದು ವೇಳೆ ಮದುವೆಯಾಗಿ ಬಂದಿರಕ್ಕಿಲ್ಲ ಅಂದ್ರೆ ಕುಬಸ್ದಾಗ್ರೆ ಬಂದು ಊಟ ಮಾಡಿ ಹೋಗ್ಲಿ ಅನ್ನುವಂಥ ಲೆಕ್ಕಕ್ಕೆ ಮಾಡಿರ್ತಾರೆ. ಹಂಗೆ 5 ವರ್ಷ ಆದ್ಮೇಲೆ ಮತ್ತೊಮ್ಮೆ ಚುನಾವಣೆ ಬಂದದ್ದು ಈ ಸಂದರ್ಭದಾಗ ಇವತ್ತು ಎಲ್ಲರೂ ಕೂಡಿ ಹೊಂದಾಣಿಕೆ ಮಾಡುವಂಥ ಕುಬಸ ಮಾಡಬೇಕು ಅನ್ನುವಂಥ ವಿಚಾರವನ್ನು ಇಟ್ಟುಕೊಂಡು ಅದ ಈ ಹೊಂದಾಣಿಕೆ ಅನ್ನೋದು ಕುಬಸ ಮಾಡುವುದು. ಒಂದ್ ನಿಮಿಷ ನಾ ಲೆಟ್ ಮಿ ಕಂಪ್ಲೀಟ್. ನೀವು ಈಗ ಈಗೇನು ಒಂದ್ ಆದಿವಲ್ಲ, ಇದೇ ಒಂದು ಕುಬಸ. ಈ ಒಂದು ಕಾರ್ಯಕ್ರಮಕ್ಕೆ ಮಾರ್ಗದರ್ಶನ ಹಾಕಿದಂಥ ಸಂದರ್ಭದಲ್ಲಿ ಇವತ್ತು ದಿವಸ ನಾವು ಒಂದಾಗಿದ್ದೀವಿ. 16 ಕ್ಷೇತ್ರಗಳಲ್ಲಿ 13 ಕ್ಷೇತ್ರ ಅವಿರೋಧವಾಗಿ ಆಗಿಲ್ಲ. ಎಲ್ಲವನ್ನು ಮಾಡಬೇಕಂತ ಪ್ರಯತ್ನ ಸಾಕಷ್ಟು ಮಾಡಿದ್ರು, ಆದರೆ ಅನಿವಾರ್ಯವಾಗಿ 3 ಕ್ಷೇತ್ರಗಳಿಗೆ ಚುನಾವಣೆ ಜರುಗಿತು. ಅದ ನಂತರ ಅವರನ್ನು ಕೂಡಿಸ್ಕೊಂಡು ಎಲ್ಲ ನಿರ್ದೇಶಕರನ್ನು ಕೂಡಿಸ್ಕೊಂಡು ಅವರನ್ನು ವಿಶ್ವಾಸ ತಗೊಂಡು ಇವತ್ತು ಜಿಲ್ಲೆಯ ನಾಯಕರು ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಅವಿರೋಧ ಆಯ್ಕೆಯಾಗಿ ಮಾಡುವುದರ ಮುಖಾಂತರ ಪಕ್ಷ ಮತ್ತು ಸಂಘಟನೆ ಏನು ಬಯಸಿದೆ ಅದನ್ನು ನಾವು ಪರಿಪೂರ್ಣ ಮಾಡಿದ್ದೀವಿ, ಒಂದಾಗಿ ಹೋಗ್ತೀವಿ. ಹಿಂದಿಲ್ಲ ನಾಳೆ ನಾವು ಬ್ಯಾಂಕಿಗೆ ನಮ್ಮ ಬ್ಯಾಂಕ್ ನಮ್ಮ ಜಿಲ್ಲೆ ಮುಖಾಂತರ ಹೆಚ್ಚಿನ ಕೊಡುಗೆಯನ್ನು ನಮ್ಮ ಪಕ್ಷಕ್ಕೆ ಸಂಘಟನೆಗೆ ಕೊಡ್ತೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ. ಈಗ ಒಂದು ತಿಂಗಳಿಂದ 3 ಬಾಗಿಲಿದ್ದು ಈಗ ನಾವು 3 ಬಾಗಿಲ ಕೂಡಿಸಿ ಒಂದು ದೊಡ್ಡ ಬಾಗಿಲ ಮಾಡೋದ್ರ ಮುಖಾಂತರ ನೀವು ಅಲ್ಲಿಂದ ಬರಬಹುದು, ನೀವು ಹೊರಗೆ ಹೋಗಬಹುದು, ನಾನು ಅಲ್ಲಿಂದ ಬರಬಹುದು, ನೀವು ಹೊರಗೆ ಹೋಗಬಹುದು ಅನ್ನೋ ವ್ಯವಸ್ಥೆ ಮಾಡೋದ್ರ ಮುಖಾಂತರ ನೋಡ್ರಿ. ಒಂದ್ನಿಮಿಷ, ಅಪೆಕ್ಸ್ ಬ್ಯಾಂಕ್ ಇಂದು ಇವತ್ತು ವಿಷಯ ಇರೋದಿಲ್ಲ. ಇವತ್ತು ಇರೋದು ವಿಷಯ ಕೇವಲ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ. ಅಪೆಕ್ಸ್ ಬ್ಯಾಂಕ್ ಇಂದ ಏನಿದೆ, ಅವರು ಇಲೆಕ್ಷನ್ ಡಿಕ್ಲೇರ್ ಮಾಡ್ತಾರೆ, ಅವ್ರ ನೋಟಿಫಿಕೇಶನ್ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ನಮಗೆ ಕಳಿಸ್ಕೊಡ್ತಾರೆ. ಅದರಲ್ಲಿ ಇರ್ತದೆ ಯಾವ ತಾರೀಕಿನೊಳಗಾಗಿ ನೀವು ಅಪೆಕ್ಸ್ ಬ್ಯಾಂಕ್ ಅವ್ರು ಕೇಳೋದು ನನಗೆ ಗೊತ್ತಾಯ್ತು. ಆ ಭಾಗದವರು ಈ ಭಾಗದವ್ರು ರಗಡ ಜನ ಅದು ಅಪೆಕ್ಸ್ ಬ್ಯಾಂಕಿನ ಅಧ್ಯಕ್ಷ ಆಗ್ತಾ ಇದ್ದಾರೆ, ಯಾಕೆ ಆಗ್ತಾ ಇಲ್ಲ ಅನ್ನೋದು ಮಾತಂತ ಅವ್ರು ಕೇಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ದಿವಸ ಮಾನ್ಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ರಮೇಶ್ ಜಾರಕಿಹೊಳಿ ಅವರ ಒಂದು ಮಾರ್ಗದರ್ಶನದಲ್ಲಿ, ಲಕ್ಷ್ಮಣ ಸವದಿ ಅವರ ಮಾರ್ಗದರ್ಶನದಲ್ಲಿ, ಬಾಲಚಂದ್ರ ಜಾರಕಿಹೊಳಿ ಅವರ ಮಾರ್ಗದರ್ಶನದಲ್ಲಿ, ಉಮೇಶ್ ಕತ್ತಿಯವರ ಮಾರ್ಗದರ್ಶನದಲ್ಲಿ ಬರುವಂಥ ದಿನಗಳಿಗೆ ಆ ಅಧ್ಯಕ್ಷ ಸ್ಥಾನವನ್ನು ನಮ್ಮ ಜಿಲ್ಲೆಗೆ ತಗೊಳ್ಳುವಂಥ